ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿಗೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಪೈಪ್ಲೈನ್ ಮುಖಾಂತರ ಮುನವಳ್ಳಿಯಿಂದ ಶುದ್ಧ ಕುಡಿಯುವ ನೀರು ರಾಮದುರ್ಗ ಪಟ್ಟಣಕ್ಕೆ ಸರಬರಾಜು ಮಾಡುವ ವಾಲ್ ಚೇಂಬರ್ ಬಳಿ ಕಲುಷಿತ ನೀರು ನಿಂತು ಕುಡಿಯುವ ನೀರಿನಲ್ಲಿ ಮಿಶ್ರಣವಾಗುತ್ತಿರುವ ಕುರಿತು ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿ ಸ್ಪಂದಿಸಿತ್ತು. ಅಲ್ಲದೆ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ನಿರ್ದೇಶಕರಾದ ಮಲ್ಲಿಕಾರ್ಜುನ ಅವರು ನಮ್ಮ ಸುದ್ದಿಗೆ ಸ್ಪಂದಿಸಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿಗಳಾದ ಕಿರಣ ಗುರ್ದಾರಿ ಅವರಿಗೆ ಈ ವಾಲ್ ಚೇಂಬರ್ ಸ್ವಚ್ಛಗೊಳಿಸುವಂತೆ ಸೂಚನೆ ನೀಡಿದ ಹಿನ್ನೆಲೆ ಪುರಸಭೆ ಅಧಿಕಾರಿಗಳು ಹಲೋಳಿ ಬಳಿ ಇರುವ ವಾಲ್ ಚೇಂಬರ್ ಅನ್ನು ಸ್ವಚ್ಛಗೊಳಿಸಿದ್ದಾರೆ. ಇದು ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿಯ ಫಲಶ್ರುತಿಯಾಗಿದೆ. Thank you.